ನೋಡಪ್ಪ ಎಲ್ಲಿ ಅವ್ರು ಬೇಗ ಬರಕ್ಕೆ ಎಲ್ಲಿದ್ದಾರೆ ಅವರು ಬ್ಲಾಕ್ ಮಾಡ್ತಾರೆ. ನೀವೆಲ್ಲ ಆಚೆ ಹೋಗಿ ಕುತ್ಕೊಂಡ್ರೆ ಏನ್ ಮಾಡೋದು? ಅಟ್ಲೀಸ್ಟ್ ಯಾರು ಇರ್ಬೇಕು ಅಥರೈಸ್ ಕೊಡೋಕೆ. ಒಳಗಡೆ ಹೋಗಿ ನೋಡಿ ಅವನ್ಸ್ಕಂದಿರ್ತಾರ, ಅವ್ರಿಗೆ ಬೇಕ್ ಬೇಕಾದವ್ರು ಕೊಟ್ಕೋತಾರ. ಒಳಗಡೆ ಗೊಬ್ಬರ ಅನ್ನೇ ಕೊಡ್ತಾ ಇಲ್ಲ ಸರ್ ರೈತರಿಗೆ. ಎಂಟು ಎಕರೆ ಗದ್ದೆ ಮಾಡಿ ಸರ್ ನಾಲ್ಕು ಚಿನ್ನಿಂದ ಸುತ್ತೀನಿ, ಯಾರು ಇಲ್ಲ 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 ಇವ್ರು ಇಲ್ಲ ಅಂತ ಸರ್ ಎಲ್ಲಿ ಸರ್? ಅವ್ರು ಕೊಡಲ್ಲ, ಕೇಳಿ ಅವ್ರನ್ನೂ ಕೇಳಿದೀನಿ ಸರ್, ಕೇಳಿದೀನಿ ಸರ್. ಹೇಳಿ ಸರ್, ಯಾವಾಗ ಕೇಳಿದ್ರಿ ನೀವು? ನಾನು ಮೊದ್ಲು ಒಂದ್ಸರಿ ಕೇಳಿದ್ದೀನಿ ಸರ್, ನೆನ್ನೆ ಬಂದಿರಲಿಲ್ಲ ಸರ್, ನನಗೆ ಗೊತ್ತಿಲ್ಲ ಗೊಬ್ಬರ ಕೊಡ್ತಾರ ಅಂತ. ಇವತ್ತು ಇವಾಗ ಬಂದೆ ಸರ್. ಏನ್ ಇದ್ ಮಾಡ್ತಾರ ಸರ್, ಬ್ಲಾಕ್ ಅಲ್ಲಿ ಮಾರ್ತಾರೆ ಮಡಿಕೊಂಡು. ಒಂದಕ್ಕೆ ಎರಡು, ಎರಡಕ್ಕೆ ಮೂರು, ಎಲ್ಲಾನು ತಕ್ಕಂದ್ರೆ ಕೊಡ್ತೀವಿ. ಏನದು ಈ ನಡುವೆ ನಮ್ಮ ಈ ಕಡೆ ಎಲ್ಲ ಕೊಳೆಗಾಲದಲ್ಲಿ ಎಲ್ಲ ಕಡೆ ಯೂರಿಯಾ ಸ್ವಲ್ಪ ಕಮ್ಮಿ ಇದೆ, ಅಭಾವ ಇದೆ ಅಂತ ಹೇಳ್ಬಿಟ್ಟು ಅಂತ ರೈತರಿಂದ ಕಂಪ್ಲೇಂಟ್ ಬರ್ತಾ ಇತ್ತು. ಅದ್ರ ಜೊತೆಗೆ ಯೂರಿಯಾ ಜೊತೆಗೆ ಬೇರೆ ಥರದ್ದು ಯಾವ್ದಾದ್ರು ಪೆಸ್ಟಿಸೈಡ್ಸ್ ತಗೊಳ್ಳಿ, ಇದನ್ನೆಲ್ಲ ಅದನ್ನು ಜೊತೆಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಅಂಗಡಿಯವರು ಸ್ವಲ್ಪ ಹೇಳ್ತಾ ಇದ್ರು ಅಂತೇಳಿ ಅಂತ. ಸೊ ಹಾಗಾಗಿ ಇಲ್ಲಿ ದರಪಟ್ಟಿ ಹಾಕ್ಯಾರ, ನಿಗದಿತ ಇದರಲ್ಲಿ ಬಿಲ್ಗಳಲ್ಲಿ ಕೊಡ್ತಾಯಿದ್ದಾರ. ಹಾಗೆಯೇ ಬೇರೆ ಇದ್ರ ಜೊತೆಗೆ ಬೇರೆ ಪ್ರಾಡಕ್ಟ್ಸನ್ನು ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರ. ಇವನ್ನೆಲ್ಲ ಚೆಕ್ ಮಾಡೋಕ್ಕೆ ಅಂತ ಇವತ್ತು ಬಂದಿದ್ವಿ. ಬತ್ತೆಗೆ ಹಾಕಕ್ಕೆ ಕಾಂಪ್ಲೆಕ್ಸ್ ಎಲ್ಲಿ ತಗೋಗೋದು ಸರ್? ಇವಾಗ ಎಲ್ಲ ಒಡಚಿಟ್ಟಿದೆಯಲ್ಲ, ಎಲ್ಲಿ ತಗೋಗಾಕತ್ತಾರೆ ಹೇಳಿ ಮತ್ತೆ? ಕಾಂಪ್ಲೆಕ್ಸ್ ತಗೊಳ್ಳಿ, ಕಾಂಪ್ಲೆಕ್ಸ್ ತಗೊಳ್ಳಿ ಅಂತಾರೆ. ಎಲ್ಲಿ ತಗೋಗಾಕತ್ತ ಸರ್? ನೆನ್ನೆ 300 ಇತ್ತು ಅಂತಾರೆ, ಇವತ್ತು 400 ಇತ್ತು ಅಂತಾರೆ, ಈಗ 700 ಆಗದ ಕಾಂಪ್ಲೆಕ್ಸ್ಗೆ ಅಂತಾರೆ. ಎಲ್ಲಿಂದ ತರೋದ ಸರ್ ದುಡ್ಡನ್ನ ರೈತರು? ಅವತ್ತಿಗೆ ಭತ್ತ ಮಾರಾಗ 1500 ಕೇಳ್ತಾರೆ, 1300 ಕೇಳ್ತಾರೆ, ಹೆಂಗೆ ಸರ್ ಬದುಕೋದು? ಸೊ ಹಾಗಾಗಿ ಈಗ ಎಲ್ಲರಿಗೂ ಮಾತಾಡಿ ಅವರೇನೋ ಇದನ್ನು ಒಬ್ಬೊಬ್ರಿಗೆ ಎಷ್ಟೆಷ್ಟು ಮ್ಯಾಕ್ಸಿಮಮ್ ಮಿನಿಮಮ್ ಕೊಡಬೇಕು ಅಷ್ಟನ್ನು ಕೊಡಿ, ಜಾಸ್ತಿ ಯಾರಿಗೂ ಕೊಡಬೇಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇವತ್ತು ಬಂದ್ಬಿಟ್ಟು ಅದಕ್ಕೆ ಚೆಕ್ ಮಾಡೋಕ್ಕಿಂತ ಒಂದು ಅಂಗಡಿ ನೋಡೋಕ್ಕಿಂತ ಬಂದಿರೋದಂಥದ್ದು. ಎಲ್ಲ ಆಧಾರ್ ಕಾರ್ಡ್ ತಂದು ಕೊಡ್ತಿರಲ್ಲ ಮತ್ತೆ ಹಿಂಗ್ ಕೊಡಕ್ ಸಾಧ್ಯ? ಇದು 82 ಅಲ್ಲಿ ಹಂಗ 60 ಆಚೆ ಯಾವ ಬೇಸಿಸ್ ಮೇಲೆ ಹಾಕಿದ್ರೆ? ಕ್ಲೋಸಿಂಗ್ ಸ್ಟಾಕ್ ಏನಂತ ಬರ್ತಿದ್ರೆ ರಾತ್ರಿ? ಈಗಲೂ ಅಷ್ಟೇ ಇರೋದು, ಕರೆಕ್ಟ್ ಆಗಿ ಅಷ್ಟೇ ಇರೋದು, 83 ಇರೋದು ಇಲ್ಲಿ. ಅಂದ್ರೆ ಇವತ್ತು ಬೆಳಿಗ್ಗೆ ಒಂದು ಮೂಟೇನು ಕೊಟ್ಟಿಲ್ಲ ಅಲ್ಲ, ಇವತ್ತು ಬೆಳಿಗ್ಗೆಯಿಂದ ಕೊಟ್ರೆ 83 ಮೂಟೆ ಹೆಂಗಿದೆ ಹಂಗ? ನಿನ್ನೆ ಸಾಯಂಕಾಲ ನಿಮಗೆ ಕ್ಲೋಸಿಂಗ್ ಸ್ಟಾಕ್ 83 ಮೂಟೆ, ಈಗ ಇಲ್ಲಿರೋದು 83 ಮೂಟೆ. ಅಂದ್ರೆ ಕೊಟ್ಟರೋದು ಎಷ್ಟು? ಇವತ್ತು ಬೆಳಿಗ್ಗೆ ಕೊಟ್ಟಿದ್ದೀನಿ. ಈಗ ಸ್ಟಾಕಿಂಗ್ 83 ಇದೆ ಇಲ್ಲಿ, ನೀವು ನಿನ್ನೆ ರಾತ್ರಿ ಬರ್ತಿರೋದು 80.